ಇಲ್ಲ, ಬೆಳೆ ಎಲ್ಲ ಚೆನ್ನಾಗಿ ಬರ್ತಾ ಇತ್ತು, ರೋಗ ಎಲ್ಲ ಸ್ವಲ್ಪ ಕಂಟ್ರೋಲ್ ಆಗ್ತಾ ಇತ್ತು. ಕೆಮಿಕಲ್ ಚೆನ್ನಾಗಿ ಬರ್ತಿರ್ಲಿಲ್ವಾ? ಏನ್ ರೋಗಗಳು ಜಾಸ್ತಿ, ಎಷ್ಟು ಚೆನ್ನಾಗಿದೆ ಸರ್, ನಮ್ಗೆ ಒಂಥರ ಖುಷಿ ಆಗುತ್ತೆ ತೋಟ ನೋಡೋದು. ಕೆಮಿಕಲ್ ಅಲ್ಲಿ ರೆಕ್ಕೆ ತೆಳುವು ಬರುತ್ತೆ, ಇದ್ರಲ್ಲಿ ರೆಕ್ಕೆ ಮಂದ ಬರುತ್ತೆ. ಕೆಮಿಕಲ್ ಅಲ್ಲಿ ಈ ತರ ಬರ್ತಿತ್ತ? ಈ ಸೈಜ್ ಬರಲ್ಲ. ನಾನು ಫಸ್ಟ್ 5 ವರ್ಷದಿಂದ ಮಾಡಿದ್ನಲ್ಲ, ನಾನು ಮತ್ತೆ ಇವಕ್ಕೂ ಕೆಮಿಕಲ್ ಬಂದು ತಿರ್ಗ ಬೇಜಾರಾಗಿ ಮತ್ತೆ ಇದಕ್ಕೆ ಬಂದಿರೋದು. ಸರ್ ನಾನು ನಂದಿನಿ, ಮೈಕ್ರೋಬಿ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ. ಸೊ ಇವತ್ತು ನಾವು ಬಂದ್ಬಿಟ್ಟು ಹೊಸಕೋಟೆ ತಾಲೂಕಿನ ಒಂದು ಲಾಲ್ ಬಾಗ್ ದಾಸರಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಇದ್ದೀನಿ. ನಮ್ಮ ರೈತರ ಹೆಸರು ನಾರಾಯಣ ಸ್ವಾಮಿ ಸರ್ ಅಂತ. ಈ ತೋಟ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಬಹಳ ಮಳೆಗಳಲ್ಲಿ ತುಂಬ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬೆಳೆದಿರೋಂಥ ಒಂದು ತೋಟ ಇದು. ಯಾಕಂದ್ರೆ ರೀಸೆಂಟ್ ಆಗಿ ಗೊತ್ತು, ಎಲ್ಲರಿಗೂ ಒಂದು 20 ದಿನ ಮಳೆ ಹಿಡ್ಕೊಂಡಿರೋದ್ರಿಂದ ಇಂತಹ ಒಂದು ಸಂದರ್ಭದಲ್ಲೂ ಸಹ ಅವ್ರು ಯಾವ ರೀತಿ ಇದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ, ಏನು ಗೊಬ್ಬರ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ರೈತರು ಇದಾರೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಿಮ್ ಪರಿಚಯ ಮಾಡ್ಕೊಳ್ಳಿ ಸರ್, ನಿಮ್ ಹೆಸರು ಹೇಳಿ, ಊರ್ ಹೇಳಿ. ನಮ್ದು ನಾರಾಯಣ ಸ್ವಾಮಿ ಅಂತ ನಮ್ಮ ಹೆಸರು, ಲಾಲ್ಬಾಗ್ ದಾಸರಳ್ಳಿ. ಇವಾಗ ಈ ತೋಟ ನೋಡಕ್ ನಮಗೆ ಚೆನ್ನಾಗಿ ಅನಿಸ್ತಾ ಇದೆ ಸರ್. ಎಷ್ಟು ತಿಂಗಳಾಗಿದೆ ಈ ಬೆಳೆಗೆ? ಇವಾಗ 3 ತಿಂಗಳಾಗಿದೆ. 3 ತಿಂಗಳಾಗಿದೆ. 3 ತಿಂಗಳಲ್ಲಿ ನೀವು ಆಲ್ರೆಡಿ ಒಂದು ಲಾಸ್ಟ್ ತಿಂಗಳು ಫುಲ್ ಮಳೆ ಮಳೆ, ಇದನ್ನ ಯಾವ ತರ ಬೆಡ್ಗೆ ಏನ್ ಗೊಬ್ಬರ ಕೊಟ್ಟಿದ್ದೀರಾ, ಯಾವ ತರ ಮೇಂಟೈನ್ ಮಾಡಿದ್ದೀರಾ? ಅಂದ್ರೆ ನಿಮ್ಮ ಡಾಕ್ಟರ್ ಸಾಹೇಬ್ದು ಮೂಟೆಗಳು ಮೂಟೆಗಳು ತಂದು ಹಾಕಿದ್ರು. ಓಕೆ, ಎಷ್ಟು ಮೂಟೆ ಹಾಕಿದ್ರಿ? 5 ಮೂಟೆ ಹಾಕಿದ್ದೀನಿ. ಫಾಸ್ಫೇಟ್, ಪೊಟ್ಯಾಷ್ ಮೂರ್ ತರ ಮೂಟೆ ಇದೆ, ಅದನ್ನ ನೀವು 5 ಮೂಟೆ ಹಾಕಿ. 5 ಮೂಟೆ ಹಾಕಿ 1 ಮೂಟೆ ಹಿಂಡಿ ಹಾಕಿದ್ರಿ, ಬೇವಿನ ಹಿಂಡಿ. ಇದು ಬೈಲ್ ಎಷ್ಟು ಬರುತ್ತೆ ಸರ್? 1 ಎಕರೆ ಬರುತ್ತೆ. 1 ಎಕರೆ ಜಮೀನಿಗೆ 5 ಮೂಟೆ ಹಾಕಿದ್ರೆ 1 ಮೂಟೆ ಹಿಂಡಿ. ಓಕೆ, ಇದು ನಾಟಿ ದಿನ ಆದ್ಮೇಲೆ ಡಾಕ್ಟರ್ ಸೈಲ್ ಕೊಟ್ಟಿರೋದು? ನಾಟಿ ಮಾಡಿ ಆಯ್ತು, ಒಂದು 30 ದಿವಸಕ್ಕೆ, ಒಂದ್ ತಿಂಗಳ ಆದ್ಮೇಲೆ ನಿಮಗೆ ಮಾಡಿದ್ರು. ಆದ್ರೆ ನಿಮಗೆ ಡಾಕ್ಟರ್ ಸೈಲ್ ಹೆಂಗ್ ಪರಿಚಯ ಆಯ್ತು ಸರ್? ಫಸ್ಟ್ 5 ವರ್ಷದಿಂದ ನಾನು ಮಾಡಿದ್ದೆ. 5 ವರ್ಷದಿಂದ ನೀವು ಮಾಡಿದ್ರಿ, ಅವಾಗ ಹೆಂಗಿತ್ತು ನಿಮಗೆ ರಿಸಲ್ಟ್? ರಿಸಲ್ಟ್ ಚೆನ್ನಾಗಿತ್ತು. ಏನ್ ಬೆಳೆಗೆ? ಸಾಮಂತಿಗೆನೆ. ಓ, ಅವಾಗ್ಲೂ ನೀವು ಸೇವಂತಿಗೆನೆ? ಅವಾಗ ಸೇವಂತಿಗೆ ಮಾಡಿ ಚೆನ್ನಾಗಿ ಬಂದಿತ್ತು. ಚೆನ್ನಾಗಿ ಬಂದಿತ್ತು. ನೀವು ಅವಾಗ ಮಾಡಿದ್ರಲ್ವಾ, ಅವಾಗ ನಿಮ್ಗೆ ಏನ್ ಅನುಕೂಲ ಆಯ್ತು ಡಾಕ್ಟರ್ ಸಾಯಿಲ್ ಇಂದ? ಇಲ್ಲ, ಬೆಳೆ ಎಲ್ಲ ಚೆನ್ನಾಗಿ ಬರ್ತಾ ಇತ್ತು, ರೋಗ ಎಲ್ಲ ಸ್ವಲ್ಪ ಕಂಟ್ರೋಲ್ ಆಗ್ತಾ ಇತ್ತು. ಆಮೇಲೆ ನಾವು ನಾಟಿ ಗೊಬ್ಬರ ಅದನ್ನ ಕಡಿಮೆ ಮಾಡ್ಬಿಟ್ರೆ, ನಾಟಿ ಗೊಬ್ಬರ ಹಾಕೋಣ ಅನ್ಬಿಟ್ಟು ನಾಟಿ ಗೊಬ್ಬರ ಮಾಡ್ತಾ ಇದ್ರೆ ಅದ್ರಲ್ಲಿ ಇವಾಗ ಬರ್ತಾ ಬರ್ತಾ ರೋಗಗಳು ಕಂಟ್ರೋಲ್ ಆಗ್ತಾ ಇಲ್ಲ, ಅದರಿಂದ ಮತ್ತೆ ಈ ಸತಿ ಡಾಕ್ಟರ್ ಸಹಾಯ ಎಲ್ಲ ಮಾಡ್ತಾ ಇದ್ದೀನಿ. ರೋಗ ಅವಾಯ್ಡ್ ಆಗ್ತಾ ಇಲ್ಲ, ಬೆಳೆ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಮತ್ತೆ ಸಾವಯವ ಬಂದಿರೋದು. ಇವಾಗ ಇದಕ್ಕೆ 5 ಮೂಟೆ ಆರ್ಗ್ಯಾನಿಕ್ ಮೆನ್ಯೂರು ಪ್ಲಸ್ 4 ಕ್ಯಾನ್ ಡಾಕ್ಟರ್ ಸಹಾಯ. 4 ಕ್ಯಾನ್ ಬಿಟ್ಟಿದ್ರೆ 4 ಕ್ಯಾನ್ ಅಂದ್ರೆ 15-15 ದಿನದಲ್ಲಿ ಗ್ಯಾಪ್ ಅಲ್ಲಿ ಕೊಟ್ರೆ ಸರ್? 15-15 ದಿನದಲ್ಲಿ. ನಿಮ್ಗೆ ಹೆಂಗ್ ಅನ್ಸುತ್ತೆ ಬೆಳೆ? ಚೆನ್ನಾಗಿ ಆಗಿತ್ತು ಅಲ್ಲ ಮೇಡಮ್. ಕೆಮಿಕಲ್ ಅಲ್ಲಿ ಚೆನ್ನಾಗಿ ಬರ್ತಿರ್ಲಿಲ್ವಾ? ಏನ್ ರೋಗಗಳು ಜಾಸ್ತಿ, ರೋಗ ಜಾಸ್ತಿ, ರೋಗ ಕ್ವಾಲಿಟಿ ಸಣ್ಣಾನೆ. ಇದ್ರಲ್ಲಿ ಹೆಂಗ್ ಅನ್ಸುತ್ತೆ ಸರ್ ಈ ಫ್ಲವರ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಕೆಮಿಕಲ್ ಗು ಇದಕ್ಕೂ ಕಂಪೇರ್ ಮಾಡಿದ್ರೆ? ಚೆನ್ನಾಗಿ ಖುಷಿ ಆಗುತ್ತೆ, ಚೆನ್ನಾಗಿ ಬೆಳೆದಿದ್ದೀನಿ ಅಂತ. ನಿಮ್ಗೆ ಇದು ಟಾಪ್ 1 ಮಾರ್ಕೆಟ್ಗೆ ಹೋಗುತ್ತಾ? ಟಾಪ್ ರೇಟ್ ಹೋಗುತ್ತೆ, ಇದು ಹೋಗುತ್ತಲ್ವಾ. ಎಷ್ಟು ಚೆನ್ನಾಗಿದೆ ಸರ್, ನಮ್ಗೆ ಒಂಥರ ಖುಷಿ ಆಗುತ್ತೆ ತೋಟ ನೋಡಿದ್ರೆ. ಕೆಮಿಕಲ್ ಅಲ್ಲಿ ಈ ತರ ಬರ್ತಿತ್ತಾ? ಈ ಸೈಜ್ ಬರಲ್ಲ. ಸೈಜ್ ಬರಲ್ಲ. ಸೈಜ್ ಬರಲ್ಲ. ಕ್ವಾಲಿಟಿ? ಕ್ವಾಲಿಟಿ ಏನು ಅಷ್ಟೊಂದು ಇಲ್ಲ, ಕಲರ್ ಚೆನ್ನಾಗಿ ಬಂದೈತೆ. ತೂಕ, ಶೈನಿಂಗು ಚೆನ್ನಾಗಿ ಬಂದ ಬರುತ್ತೆ. ಇದು ನಿಮಗೆ ಡಾಕ್ಟರ್ ಸಾಯಿಲ್ ಅಲ್ಲಿ ಸಮಾಧಾನ ಆಗಿದೆ? ರೆಕ್ಕೆ ಅದರಲ್ಲಿ ಕೆಮಿಕಲ್ ಅಲ್ಲಿ ರೆಕ್ಕೆ ತೆಳು ಬರುತ್ತೆ, ಇದ್ರಲ್ಲಿ ರೆಕ್ಕೆ ಮಂದ ಬರುತ್ತೆ. ಮಂದ ಬರುತ್ತೆ. ಅದರಿಂದ ನಿಮಗೆ ಏನು ಲಾಭ ಸರ್? ನಮ್ಗೆ ಇಳುವರಿ ಅಂದ್ರೆ ಅದೇ ತೂಕ ಅಲ್ಲ, ಅದೇನೆ ತೂಕ. ತೆಳು ಬಂದ್ರೆ ತೂಕ ಕಡಿಮೆ, ದಿಂಡು ಚೆನ್ನಾಗಿ ಬರ್ಬೇಕು. ಇದು ಈ ದಿಂಡು ಚೆನ್ನಾಗಿ ಬರ್ಬೇಕು. ಯಾವ್ದು ಸರ್ ಇದು ವೆರೈಟಿ? ಇದು ಸೆಂಟ್ ಎಲ್ಲ, ಸೆಂಟ್ ವೈಟ್, ಸೆಂಟ್ ವೈಟ್. ಅದು ನಿಮ್ಮ ಕೈಯಲ್ಲಿರೋ ಸೆಂಟ್ ಎಲ್ಲ. ಎರಡು ತರ ವೆರೈಟಿ ಹಾಕಿದ್ದೀರಾ. ಇವಾಗ ನಿಮ್ಗೆ ಟಾಪ್ ಮಾರ್ಕೆಟ್ ಅಲ್ಲಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೀರಾ, ಯಾವ ತರ ವೇರಿಯೇಷನ್ ಇರುತ್ತೆ ಅವ್ರಿಗೂ ನಿಮ್ಗೂ ರೇಟ್ ಅಲ್ಲಿ? 20-30 ರೂಪಾಯಿ ಜಾಸ್ತಿ ಇರುತ್ತೆ. ಕೆಮಿಕಲ್ ತೋಟಗಳಿಂದ ಬೆಳೆದಿರೋ ಹೂಕ್ಕಿಂತ 20-30 ಜಾಸ್ತಿ ಜಾಸ್ತಿನೇ ಇರುತ್ತೆ. ಇದರಿಂದ ನಿಮಗೆ ಖುಷಿನಾ? ಖುಷಿನೇ. ಡಾಕ್ಟರ್ ಸಾಹೇಬ್ಗೂ ಖರ್ಚು ಯಾವ ರೀತಿ ಅನ್ಸುತ್ತೆ ಸರ್? ಖರ್ಚು ಕಡಿಮೆನೆ ಇದು. ಕ್ಯಾನ್ಗೆ ಬಂದು 2,000 ರೂಪಾಯಿ 2,100 ರೂಪಾಯಿ ಏನೋ ತಗೊಂತಾರೆ. ಅದು 1 ಮೂಟೆ ಗೊಬ್ಬರ ಆಗ್ಬೇಕಂದ್ರೆ ಇವಾಗ DAP 1 ಮೂಟೆ ಎಲ್ಲ ಸಾಲಲ್ಲ. ಇದು 1-15 ದಿವಸಕ್ಕೆ ಒಂದ್ಸತಿ 1 ಕ್ಯಾನ್ ಬಿಡ್ಬೋದು. ಡ್ರಿಪ್ ಗೊಬ್ಬರಗಳು ಅವೆಲ್ಲ 1 ಕೆಜಿ ಬಂದು ಇವಾಗ 220 ರೂಪಾಯಿ ಎಲ್ಲಿ ತರೋದು? ಅದಕ್ಕೆ ಕಂಪೇರ್ ಮಾಡಿದ್ರೆ ಡಾಕ್ಟರ್ ಸೆಲ್ ಬೆಸ್ಟ್. ಒಂದು ಇವಾಗ ಈ ಫ್ಲಾಟ್ ಬಿಡ್ಬೇಕಂದ್ರೆ ಮಿನಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 9-10 ಕೆಜಿ ಬಿಡ್ಬೇಕು ಟೈಮ್ಗೆ, 1 ವಾರಕ್ಕೆ. 10 ಕೆಜಿ ಅಂದ್ರೆ ಎಷ್ಟಾಯ್ತು ಸರ್? ಎರಡ್ ಸಾವಿರದ ಇನ್ನೂರು ರೂಪಾಯಿ ಆಯ್ತು. ವಾರಕ್ಕೆ ಒಂದ್ಸಲ. ಸೊ ನೀವು ಬೇರೆ ರೈತರಿಗೆ ಸಾವಯವ ಕೃಷಿ ಮಾಡಬೇಕು ಅಂದ್ರೆ ಅಲ್ಲಿ ನೀವು ಡಾಕ್ಟರ್ ಸಾಹೇಬ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬೇರೆ ಇಲ್ಲ, ಬೆಳೆ ಚೆನ್ನಾಗಾಗುತ್ತೆ, ಮಾಡ್ಬೋದು, ರೋಗ ಕಂಟ್ರೋಲ್ ಆಗುತ್ತೆ. 100% ಮಾಡ್ಬೋದಾ? ಮಾಡ್ಬೋದು ಮೇಡಮ್. ನನಗೆ ಒಂದು ಸಣ್ಣ ವಿಚಾರ, ನಾನು ಫಸ್ಟ್ 5 ವರ್ಷದಿಂದ ಮಾಡಿದ್ನಲ್ಲ, ನಾನು ಮತ್ತೆ ಇವಕ್ಕೂ ಕೆಮಿಕಲ್ ಬಂದು ತಿರ್ಗಾ ಬೇಜಾರಾಗಿ ಮತ್ತೆ ಇದಕ್ಕೆ ಬಂದಿರೋದು. ನಾನು ಅವಾಗ ನಾಟಿ ಗೊಬ್ಬರ ಇಲ್ಲ ಅನ್ಬಿಟ್ಟು ಕೊಟ್ಟಿಗೆ ಗೊಬ್ಬರಗಳು ಹಾಕೊಂಡು ಮಾಮೂಲಿ DAP ಹಾಕೊಂಡಿದ್ದೆ, ರೋಗಗಳು ಕಂಟ್ರೋಲ್ ಆಗ್ತಾ ಇಲ್ಲ. ನಾನು ಡಾಕ್ಟರ್ ಸಾಹೇಬ್ಗೆ ಬಂದಿದ್ದೆ. ಇವಾಗ ನೀವು ಡಾಕ್ಟರ್ ಸಾಹೇಬ್ ಮಾಡ್ತಾ ಇದ್ದೀರಲ್ಲ ಸರ್,
ಬೇರೆ ರೈತರಿಗೆ ಒಂದು ಡೌಟ್ ಇರುತ್ತೆ, ಕೆಮಿಕಲ್ ಏನು ಒಂದು ಕಾಳು ಹಾಕ್ತೀರಾ ಬೆಳೆ ತೆಗಿಯಕ್ ಆಗೋದೇ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ರೈತರಿಗೆ. ನಾನು ಇದಕ್ಕೆ ಏನು ಹಾಕೇ ಇಲ್ಲ, ನಾನು ಏನು ಹಾಕೇ ಇಲ್ಲ, ಏನು ಕೆಮಿಕಲ್ ಏನು ಒಂದು ಒಂದು ಹತ್ತು ಕೆಜಿ ಕೂಡ ಯಾವ್ದು ಹಾಕಿಲ್ಲ. ಓಕೆ, ಅಂದ್ರೆ ನೀವು ಬೇರೆ ರೈತರಿಗೆ ಹೇಳ್ತೀರಾ ಮಾಡಬಹುದು ಅಂತ? ಮಾಡಬಹುದು, ಧಾರಾಳವಾಗಿ ಮಾಡಬಹುದು. ನಿಮಗೆ ಸಂತೋಷ ಇದ್ರೆ ನಮ್ಗೆ ಸಂತೋಷ ಆಗಿರೋದಕ್ಕೆ ನಾವು ನಿಮ್ಗೆ ಹೇಳ್ತಾ ಇರೋದು. ಚೆನ್ನಾಗೈತೆ ಬೆಳೆನ ನೋಡಿ, ಚೆನ್ನಾಗೈತೆ ಮುಗ್ಗು ಎಲ್ಲ, ಇಳುವರಿ ಹೂವು ಚೆನ್ನಾಗಿ ಬರುತ್ತೆ, ಸೈಜ್ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸೊ ಈ ತರ ಬೇರೆ ರೈತರು ಸಹ ನೀವು ಇಷ್ಟೇ ಕ್ವಾಲಿಟಿ ತೆಗೆದು ಇಷ್ಟೇ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಖಂಡಿತ ನೀವು ಅಲ್ಲಿ ಸಾವಯವ ಗೊಬ್ಬರನ ಬಳಸೋದು ಬಹಳ ಅವಶ್ಯಕತೆ ಇರುತ್ತೆ. ಏನು ರಾಸಾಯನಿಕ ಒಂದು ಕಾಳು ಹಾಕ್ತಾನೆ ಇಷ್ಟೇ ಕ್ವಾಲಿಟಿ ಫ್ಲವರ್ನ ಬೆಳಿಬಹುದು. ಬೆಳಿಬೇಕು ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಡಾಕ್ಟರ್ ಸಾಹೇಬ್ ಬಳಸಿದ್ರೆ ಮಣ್ಣು ಶ್ರೀಮಂತ, ಮಣ್ಣಿನ ಮಕ್ಕಳು ಶ್ರೀಮಂತ. ಡಾಕ್ಟರ್ ಸಾಯಿಲ್, ಮಣ್ಣು ಜೀವಿಸಲಿ.